ನಮಸ್ಕಾರ ವೀಕ್ಷಕರೇ, ನೀವು ನೋಡುವಂತ ಇದು ದೃಶ್ಯ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ಇಂದು ದಲಿತ ಸಂಘಟನೆ ಒಕ್ಕೂಟ ಪರದಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಈ ಒಂದು ಪ್ರತಿಭಟನೆ ಇವರು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಂದ ನೇರವಾಗಿ ತಹಸೀಲ್ ಆಫೀಸ್ ಒಂದು ತಹಸೀಲ್ದಾರ್ ಕಚೇರಿಗೆ ತೆರಳುತ್ತಾರೆ. ಅಲ್ಲಿ ಒಂದು ಪತ್ರವನ್ನು ಕೊಡಲಿದ್ದಾರೆ. ಹಾಗಾಗಿ ನಮ್ಮ ಆಶೀರ್ವಾದ ನಿಮ್ಮ ಪೇಜ್ ಲೈವ್ ನೋಡುವಂತ ಎಲ್ಲ ವೀಕ್ಷಕರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಆಶೀರ್ವಾದ ನಿಮ್ಮ ಪೇಜ್ ಫಾಲೋಅಪ್ ಮಾಡಿ. ಇದು ಭಾಲ್ಕಿಯ ಒಂದು ದೃಶ್ಯವಾಗಿದೆ. ನೋಡುವಂತ ಮೊನ್ನೆ ರಾಯಚೂರಿನಲ್ಲಿ ನಡೆದಂತ ಘಟನೆಯ ಹಿನ್ನೆಲೆ ಇಂದು ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ದಲಿತ ಸಂಘಟನೆಯ ಒಕ್ಕೂಟದಿಂದ ಈ ಒಂದು ಪ್ರತಿಭಟನೆಯಲ್ಲಿ ಯುವಕರು ಹಾಗೂ ಮಹಿಳೆಯರು ಮಕ್ಕಳು ಸಹ ಈ ಒಂದು ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೋಡುವಂತ ನಮ್ಮ ಆಶೀರ್ವಾದಿ ಪೇಜ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಆಶೀರ್ವಾದಿ ಪೇಜ್ ಫಾಲೋಅಪ್ ಮಾಡಿ. ಇದು ಇಲ್ಲಿಂದ ಕೆಲವೊಂದು ದೃಶ್ಯಗಳು ನಿಮಗೆ ತೋರಿಸುವಂತ ನಾನು ಅದೇ ರೀತಿ ಮುಂದೆ ಪ್ರಯತ್ನ ಮಾಡ್ತೀನಿ. ಹಾಗೆ ಲೈವ್ನಲ್ಲಿರುವಂಥ ಎಲ್ಲರೂ ಸಹ ಈ ಒಂದು ನಮ್ಮ ಆಶೀರ್ವಾದಿ ಪೇಜ್ಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋಅಪ್ ಮಾಡಿರಿ. ಇದು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ಏನಂದರೆ ಇವತ್ತಿನ ಒಂದು ಈ ಒಂದು ಪ್ರತಿಭಟನೆ ಪ್ರಾರಂಭವಾಗಿದೆ. ಈಗಾಗಲೇ ಇಲ್ಲಿ ನೇರವಾಗಿ ಇವರು ಒಂದು ತಹಸೀಲ್ದಾರ್ ಕಚೇರಿಗೆ ತೆರಳಿ ಅಲ್ಲಿ ಮನವಿ ಪತ್ರ ಸಹ ಕೊಡೋರಾಗಿದ್ದಾರೆ. ನೀವು ನೋಡುವಂಥ ಇದು ದೃಶ್ಯ ಒಂದು ಭಾಲ್ಕಿದ ದೃಶ್ಯವಾಗಿದೆ. ಮಾಡ್ತಾರೆ ಯಾರಪ್ಪ.
ಈ ಒಂದು ಪ್ರತಿಭಟನೆ ಈಗಾಗಲೇ ಒಂದು ಬಾಲ್ಕಿಯ ತಹಸೀಲ್ ಆಫೀಸ್ ಕಚೇರಿಯಲ್ಲಿ ಈಗಾಗಲೇ ಹೋಗ್ತಾ ಇದ್ದಾರೆ. ಇಲ್ಲೇನೆಂದರೆ ಒಂದು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸುವರಾಗಿದ್ದಾರೆ. ನೀವು ನೋಡುವಂಥ ದೃಶ್ಯ ಇದು ಬೀದರ್ ಜಿಲ್ಲೆ ಬಾಲ್ಕಿ ಒಂದು ತಹಸೀಲ್ದಾರ್ ಆವರಣದ ಒಂದು ದೃಶ್ಯವಾಗಿದೆ. ಇದು ಎಲ್ಲರೂ ದಯವಿಟ್ಟು ನಾವು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಮಕ್ಕಳು ಸಂವಿಧಾನ ಪರಕಾರ ಮಾಡಬೇಕು. ಶಾಂತ ರೀತಿಯಿಂದ ಈಗ ಒನ್ಲಿ 10 ನಿಮಿಷದಲ್ಲಿ ಎಲ್ಲ ಕಾರ್ಯಕ್ರಮ ಮುಗುತ್ತೆ. ಹಾಗಾಗಿ ಜನರು ಸ್ವಲ್ಪ ಶಾಂತ ರೀತಿಯಿಂದ ಕೂಡ್ಬೇಕಂತ ಮೊದಲು ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಮ್ಮ ನೆಚ್ಚಿನ ಗಾಯಕರಾದಂತ ಕಾಳಿದಾಸ್ ಅದೇ ಗಾಯನದ ಮೂಲಕ ನಮ್ಮೆಲ್ಲರಿಗೆ ಹಂಗಾಗಿ ದಯವಿಟ್ಟು ಕಾಳಿದಾಸ್ ಸೂರ್ಯವಂಶಿ ಅವರು ಇದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕಂದು ಅವರಲ್ಲಿ ಕೇಳ್ಕೊಳ್ತೀನಿ. ಈಶ್ವಂಚ ಧಮ್ಮ ಮದಿ ಸಮಳು ಗಿನಾರಿ ಈಶ್ವ ವಂದನೆ ಮಹಾಕಾರುಣಿ ತಥಾಗತ ಭಗವಾನ್ ಗೌತಮ್ ಬುದ್ಧ ಆರಕ್ಷಣಾಚ ಜನಕ ಛತ್ರಪತಿ ಶಾಹು ಮಹಾರಾಜ್ 12ವ್ಯಾ ಶತಕಾಮಧ್ಯೆ ಅಂತರ್ ಜಾತಿಯಿಂದ ವಿವಾಹ ಕರುನ್ ದಿಲ್ಲ ಮಾನಸಾಲ ಮಾನುಸ್ಕಿ ಪ್ರಾಪ್ತ ಕರುನ್ ದಿಲ್ಲಿ ತಿ ಈಶ್ವ ಗುರು ಮಹಾತ್ಮ ಬಸವೇಶ್ವರ್ ಬೋಲ ತೈಸಾ ಚಾಲಾವೆ ತ್ಯಾಜಿ ಬಂದಾವೆ ಪಾವಲೆ ಸಂತಾಚ ವಚನ ಪ್ರಮಾಣೆ ಸಂತ ತುಕಾರಾಮ ಮಹಾರಾಜ್ ही पृथ्वी शेषाच्या मस्तकावर तरलेली नसून दिंदुबळी कष्टकरी श्रमिकांच्या हातावर तरलेली आहे अशी विज्ञानवादी संदेश देणारे बाबासाहेबाला गुरु मानणारे जग बदल घालून गावामध्ये सांगून गेली भीमराव लोकशाहीर साहित्यरत्नांना ओसाटे मोगल समाजाच्या विरोधामध्ये काम करणारे हातात नंगी तलवार घेऊन भोजनाचे प्रस्थापित करणारे शिव छत्रपती शिवाजी महाराज गुलामाला गुलामीची जाणीव करून दिल्याशी तो बंडकर उठणार नाही. गुलामाला गुलामीची जाणीव करून दिल्याशी तो बंडकर उठणार नाही असा एकच महामानव्या देशामध्ये पैदा झाला. अरे जीवनात कधी चुकला नाही फुले छावे यांच्या शेकुणाला चुकला नाही. त्यांचंच नाव आहे भारतीय राज्य घटनेचे शिल्पकार
ज्या बाबासाहेबांचा अपमान केलेला आहे आणि त्या संदर्भामध्ये जोपर्यंत बाबासाहेबांची प्रतिमा त्या ठिकाणी हटू शकत नाही मी झेंडा रोहण करत नाही अशा ठिकाणी आवाहन केलेला आहे. पण या भालकीच्या तालुक्याच्या वतीने या भालकी धरतीमधून मल्लिकार्जुन गौडाला या ठिकाणी मी आवाहन करतो. अरे तुझी औकात काय बाबासाहेबांच्या विरोधात माझी चर्चा करायची? तर तू ज्यात झाला असेल ते बाबासाहेबांच्या संविधानामुळे. आज कर्नाटकमध्ये 10 दिवसांमधून आंदोलन चालू आहे पण इथल्या मुख्यमंत्र्याला जाग नाही, इथल्या देशामधल्या प्रधानमंत्रीला जाग नाही आणि या राज्याचा गृहमंत्री ज्ञानेंद्र मी त्याला विनंती करतो, आवाहन करतो, जोपर्यंत त्याच्यावर गुन्हे दाखल करत नाही, अरेस्ट करत नाही, तोपर्यंत त्या ठिकाणी आंदोलन बंद होत नाही, या ठिकाणी आवाहन करतो. आणि जर कदापि तुम्ही आमच्या आंदोलनाला बी जर नाही मानलो येणाऱ्या काळामध्ये, येणाऱ्या काळामध्ये जर आमच्या आंदोलनाला तुम्ही मान्य नाही दिला, गुन्हे दाखल नाही केला, तर तुमच्या घरात घुसून कपडे फाड जोपर्यंत. या ठिकाणी विषय या संदर्भामध्ये घुमणाबाद मध्ये या बिदर जिल्ह्याचे स्ट्रॉंग डॉमिनेट लीडर माननीय अंकुश गोखले साहेबांनी तहसीलदार साहेबांना विनंती केली प्रमाणपत्र देण्यासाठी. तो नालायक तहसीलदार बाबासाहेबांच्या विरोधामध्ये काम करणारा, संविधानाच्या विरोधामध्ये काम करणारा तो अंकुश गोखलेला प्रतिउत्तर देतो तुम्ही असे रोज आंदोलन करत असाल तर मला येणं होत नाही म्हणजे त्या ठिकाणी आवाहन केलेलं आहे. म्हणून हम भीम के बच्चे हैं, आज चुके अच्छे कभी पीछे से वार करते नहीं. हम भीम के बच्चे हैं, आज चुके अच्छे हैं कभी पीछे से वार करते नहीं. हमारे को तलवार भी प्यारी है, हमारे को तलवार भी प्यारी है. तलवार क्यों प्यारी है? शिवा के और शिवा के रिश्तों को जानते हैं इसीलिए तलवार प्यारी है. आणि या आंदोलनामध्ये केवळ दलित समाज नसून या ठिकाणी लिंगायत समाज सुद्धा आहे, मराठा समाज सुद्धा आहे, या देशामधल्या जेवढ्या काही जाती आहेत त्या जातीचं या आंदोलनाला समर्थन आहे, अभिनंदन आहे. तेलंगणाचा मुख्यमंत्री काल परवा मोठ्या नाकाचा मोठ्या कपाळाचा यायला तोंडाला बघतो तरच ते देशाचं दिसत नाही गाडो. प्रति म्हणतो आता बाबासाहेबांचं संविधान या देशाचं संविधान बदलण्याची गरज आहे. अरे तुझी औकात काय बाबासाहेबांची संविधान तुझं या देशासाठी? तुला बदलायचं असेल तुझा बाप बदलू शकतोस पण बाबासाहेबांचं संविधान बदलू शकतो. असे रोज अन्याय होतात समाजावर तरी बाबासाहेबांच्या संविधान जर कदापि जर कोणी नजर उचलून बघितलं तर या ठिकाणी आव्हान आहे. मेरे भीमजी के संविधान के दुश्मनों को नजर ना लगे. अरे मेरे भीमजी के संविधान को दुश्मनों को नजर ना लगे, उनको ऐसी जगह मारो उनको पानी ना मिले, उनको ऐसी जगह मारो उनकी निशानी ना मिले. कौन कहता है उसको हिंसा, ये तो हैवानों को हैवान है. कौन कहता है इनको हिंसा, ये तो सैतानों को सैतान है. मेरे भीमजी के संविधान के दुश्मनों को नजर ना लगे. आणि या ठिकाणी या देशाच्या गृहमंत्र्याला या राज्याच्या प्रधान या देशाच्या प्रधानमंत्रीला विनंती आहे, या दलितांवर जर कदापि जर आंदोलन होत असतील आम्ही या ठिकाणी स्वस्थ बसणार नाही. आणि आमच्याकडे एवढी सुद्धा ताकद आहे जर आमच्यावर आमच्या संविधानावर बाबासाहेब जर गलत नजर करून बघितलं तर घरामध्ये घुसून कपडे फाड जोपर्यंत हटल्याशिवाय राहणार नाही. आणि जातीवर मी तुम्हाला एकच आवाहन करतो, या मल्लिकार्जुन गौडा असेल, या नालायक या हुंगाबादचा तहसीलदार असेल, तू नाटक करू नको दवाखान्यामध्ये बसून. तुला कंपल्सरी आम्ही जल्ला पाठवणार आहे लक्षात. तुला कुठेही मार लागलेला नाही, तुझा नाटक आहे. ज्या दिवशी तू दवाखान्याच्या बाहेर येशील त्या दिवशी तू जेलमध्ये आहेस मुसलमान माझ्या ठिकाणी आवाज. आणि या ठिकाणी अंकुश गोखलेबद्दल मी एकच सांगतो, दलित समाजासाठी ज्या अंकुश गोखलेनी ज्या आपल्या स्वतःच्या जीवाची पर्वा न करता ज्या तहसीलदारासोबत समाजासाठी बाबासाहेबांसाठी संविधानासाठी जे संघर्ष केलेला आहे या ठिकाणी सुद्धा मी अंकुश गोखलेचं अभिनंदन करतो, स्वागत करतो. असे महान नेते जन्माला येण्याची अत्यंत गरज आहे. आणि जातीवर मी एकच सांगतो, या देशामध्ये बाबासाहेबांशिवाय कुणी असू शकणार नाही. ज्या देशामुळे कुणी आमदार असेल, खासदार असेल, एमपी असेल, प्रधानमंत्री असेल, हे केवळ बाबासाहेबांची पुण्य आहे. जर तुम्हाला या देशामध्ये राहायचं असेल, या संविधानाला मानायचं असेल, बाबासाहेबांच्या विचाराला मानायचं असेल, तर या देशामध्ये तुम्हाला राहण्यासाठी जर तुम्हाला आजोबा मानायचा असेल, जर पंजोबा मानायचा असेल, तर छत्रपती शिवाजी महाराजांना माना. जर तुम्हाला पंजोबा जाण्याचा असेल तर छत्रपती शिवाजी महाराजांना माना. आजोबा जाण्याचा असेल
तर महात्मा फुलेला माना, जर गुरु मानायचा असेल तर महात्मा बसवेश्वरला माना, भाऊ जाण्याचा असेल तर अण्णाभाऊ साठेला माना, बाप मात्र बाबासाहेब आहे कोणी शिकू नये, बापाचा भाव बाबाच आहे. आणि म्हणून या ठिकाणी मी एकच आव्हान करतो, बाबासाहेबाबद्दल कोणी अपमान करत असेल, बाबासाहेबांच्या विचाराबद्दल जर कोणी द्वेष करत असेल, या ठिकाणी मी जातीवर एकच आव्हान करतो, बाबासाहेबांचा अपमान करणाऱ्या लोकांना, किसी बाजार औरत के साथ शैतान लेटा होगा, जरूर सुनो, पूरा होने के बाद ताली बजाओ. किसी बाजार औरत के साथ शैतान लेटा होगा, उसे किसी ने पागल कुत्ते ने काटा होगा. किसी बहादुर औरत के साथ शैतान लेता होगा तो उसे किसी पागल कुत्ते ने काटा होगा. अरे मेरे भीम के अपमान करने वालों, जरूर कोई छिनाल का बेटा होगा. अभिनंदन आहे, तशाच प्रकारे पत्रकारांना सुद्धा विनंती आहे, खरोखर घालण्याचा प्रयत्न करा. जे आमचा विषय आहे, जे आमच्या समाजाची व्याख्या आहे, ते बिलकुल तुम्ही जेवढं खरं आहे ते खरं घालण्याचं काम करा. आणि तुम्ही घालणार आहे ते आम्हाला चांगल्या प्रकारे माहिती आहे. पत्रकारांचं सुद्धा या ठिकाणी अभिनंदन करतो. आणि या आंदोलनामध्ये जे कार्यकर्ते सहभाग आहेत, त्यांनी परिश्रम घेऊन एवढा सुंदर कार्यक्रम घडवला, त्यांचा सुद्धा या कार्यकर्त्याचा सुद्धा या ठिकाणी मी अभिनंदन करतो. आणि माझे दोन शब्द संपवून सर्वांना क्रांतिकारी जय भीम करतो. नमस्कार. बोलो भीम भगवान की जय. जय 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 भीम. जय 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 भीम. महाकारुणिक तथागत भगवान गौतम बुद्ध, परम पूज्य विश्व वंदनीय डॉक्टर बाबासाहेब आंबेडकर, छत्रपती शिवाजी महाराज, शाहू महाराज, विश्वगुरु बसवण्णा ಇವರ ಚರಣ ಪಾದಕಮಲೆ ವಂದಿಸುತ್ತಾ, ಇಂದಿನ ದಿವಸ 26ನೇ ಜನವರಿ ದಿವಸ ಏನು ಮಲ್ಲಿಕಾರ್ಜುನ್ ಗೌಡ ನ್ಯಾಯಾಧೀಶ ಅವರು ಏನು ಅಪಮಾನ ಹೇಯ ಕೃತ್ಯ ಮಾಡಿದ್ದಾರೆ, ಅದರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ಲಿಕ್ಕೆ ಸೇರಿದ್ದೇವೆ ಎಲ್ಲರೂ. ಇವತ್ತಿನ ದಿವಸ ಎಲ್ಲರೂ ಶಾಂತತೆ ಕಾಪಾಡಬೇಕು. ಇವತ್ತಿನ ದಿವಸ ಆ 28ನೇ ತಾರೀಕಿಗೇನು ತಹಸೀಲ್ದಾರ್ ಹುಮ್ನಾಬಾದ್ ಅವರೇನು ಮನವಿ ಸ್ವೀಕರಿಸಲಿಕ್ಕೆ ಲೇಟ್ ಮಾಡಿದ್ರು, ಅದನ್ನು ಇವತ್ತು ನಮ್ಮ ದಲಿತ ಸಮಾಜಕ್ಕೆ ಅಪಮಾನ ಮಾಡಿದಾಗ ಆ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ಸೇರಿದೆವು. ಇವತ್ತಿನ ದಿವಸ ನಾವು ಬುದ್ಧಗ ನೆನೆತೇವು, ಬಾಬಾಸಾಹೇಬರು ನೆನೆತೇವು, ಮತ್ತೇನಪ್ಪ ಅಂತಂದ್ರೆ ಭಗತ್ ಸಿಂಗ್ ಅವ್ರು ನೆನೆತೇವು. ಭಗತ್ ಸಿಂಗ್ ಒಂದು ಮಾತಾಡ್ತಾರೆ, ಅಂದೇ ಬೈರಪ್ಪು ಸುನಾನೇಕಿ ತಮ್ಮಾಗಿ ಕೀಸರೋದಿ. ಅದೇ ಕೆಲಸ ಇವತ್ತು ಏನಪ್ಪಾ ಅಂದ್ರೆ ನಮ್ದು ಭೀಮ ಹುಲಿ ಇವರು ಅಂಕುಶ್ ಗೋಖಲೆ ಅವರು ಕಾರ್ಯ ಮಾಡಿದ್ದಾರೆ. ಆ ಸಂಬಂಧವಾಗಿ ಇವತ್ತು ತಹಸೀಲ್ದಾರ್ ಅವರು ನಾವು ಮೆಮೋರಿಯಲ್ ಸಲ್ಲಿಸಲಕ್ ಬಂದಿದ್ದೆವು. ನಮಗ್ ಸರಿಯಾದ ನ್ಯಾಯ ಸಿಗ್ಬೇಕು. ಸರಿಯಾದ ನ್ಯಾಯ ಸಿಕ್ಕೇನಪ್ಪ ಅಂತಂದ್ರೆ ಅವ್ರೇನು ಆಸ್ಪತ್ರೆಯಲ್ಲಿ ಮಕ್ಕಳಿದಾರ, ನನಗೆ ಹುಷಾರಿಲ್ಲ ಆರಾಮಿಲ್ಲ ಅಂತ ಹೇಳ್ಕೊಂಡ್ ಅವ್ರು ಹೊರಗೆ ಬಂದ ತಕ್ಷಣ ಕಾನೂನು ಚೌಕಟ್ಟದಾಗ ಅವ್ರು ಒಳಗೆ ಹೋಗಿ ಹೋಗ್ತಾರೆ ಕಂಪನಿ. ತಹಸೀಲ್ದಾರ್ ಬರ್ರೆ ಬರ್ತಾರೆ, ತಹಸೀಲ್ದಾರ್ ಮೆಮೋರಿಯಂ ಸ್ವೀಕರಿಸೇ ಹೋಗ್ತಾರೆ. ಇವತ್ತಿಂದು ಇವತ್ತಿನ ದಿವಸ ನಮ್ದು ಅಂಕುಶ್ ಗೋಖಲೆ ಅವ್ರು ಏನ್ ಕೆಲಸ ಮಾಡಿದಾರೆ, ಬಹಳ ಒಳ್ಳೆ ಕೆಲಸ ಮಾಡಿದಾರೆ. ಯಾಕಂದ್ರೆ ಭೀಕ್ ಮಾಗ್ನೇಸೆ ಅಚ್ಚ ಗುಂಡಾ ಬನ್ಕೆ ಅಪ್ನ ಹಾಕಿಸಿದ್ರು. ಭೀಕ್ ಮಾಗ್ನೇಸೆ ಅಚ್ಚ ಗುಂಡಾ ಬನ್ಕೆ ಅಪ್ನ ಹಾಕಿಸಿದ್ರು. ಆ ಸಂಬಂಧ ಏನಪ್ಪಾ ಅಂತಂದ್ರೆ ನಾವ್ ಇವತ್ತು ನಾವು ಹೋರಾಟ ಮಾಡೋ ಸಂಘ ನಮಗ್ ಸಿಗಲ್ಲೇ ಉಂಟದೆ ಅಂತ. ನಾವ್ ಇವತ್ತು ಬಾಬಾಸಾಹೇಬ್ರು ಇದ್ದೇವೆ, ಬಾಬಾಸಾಹೇಬ್ರು ಹಕ್ ಮಾಗ್ನೇಸನೆ ಚಿಹ್ನಿಸೆ ಮಿಲ್ತಾ ಅಂತ ಹೇಳ್ಕೊಂಡು ನಾವ್ ಇವತ್ತು ಅದೇ ಕೆಲಸ ಆಗಿದೆ. ಪ್ರತಿ ಮನೆಯೊಂದು ಪ್ರತಿಯೊಬ್ಬ ಭೀಮ ಹೋರಾಟಗಾರರು ಇವತ್ತು ಬಂದಿದ್ರೆ ಮುಂದಿನ ದಿವಸದಲ್ಲಿ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೇನಪ್ಪ ಅಂದ್ರೆ ಇಂಥ ಕಾರ್ಯಕ್ರಮಗಳು ಆಗ್ತಾವ ನಮ್ಮ ಹಕ್ಕಿನ ಸಲುವಾಗಿ ನಾವು ಹೋರಾಟ ಮಾಡ್ತೇವೆ ಇವತ್ತಿನ ದಿವಸ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಮತ್ತೆ ಮುಂದೆ ಧನ್ಯವಾದಗಳು. ಓ ಭೀಮ ಭಗವಾನ್ ಕಿ ಜೈ. ಓ ಭೀಮ ಭಗವಾನ್ ಕಿ ಜೈ. ಓ ಭರತ್ ಮಾತಾ ಕಿ ಜೈ. ಮಹಾಕಾರುಣಿ ತಥಾಗತ ಭಗವನ್ ಗೌತಮ ಬುದ್ಧ, ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್, ವಿಶ್ವಗುರು ಬಸವಣ್ಣನವರು ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಇವರ ಪಾದಗಳಿಗೆ ನನ್ನ ಕ್ರಾಂತಿಕಾರಿ ಜೈಮ ಹೇಳುತ್ತಾ, ಇವತ್ತಿನ ದಿವಸ ಬಾಲ್ಕಿಯಲ್ಲಿ ಜನವರಿ 26ನೇರಂದು ಏನ ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಯಾದ ಮಲ್ಲಿಕಾರ್ಜುನ್ ಗೌಡ ಅವರು ಏನ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ
ಫೋಟೋ ತೆಗೆದಿರೆ ನಾ ಧ್ವಜಾರೋಹಣ ಮಾಡಕ್ ಬರ್ತೀನಿ ಅಂತ ಹೇಳಿದ. ಇದೇನ ಅವಹೇಳನ ಕಾರ್ಯ ಮಾಡೇನವ? ಅವ್ರಿಗೇನಪ್ಪ ಅಂದ್ರೆ ತಕ್ಷಣ ಶಿಕ್ಷೆ ಆಗ್ಬೇಕು. ನಾನು ಮಲ್ಲಿಕಾರ್ಜುನ ಗೌಡ ಜಡ್ಜ್ ಅವರಿಗೆ ಒಂದು ಹೇಳಕ್ ಇಷ್ಟಪಡ್ತೇನೆ. ಮಲ್ಲಿಕಾರ್ಜುನ ಗೌಡವ್ರೆ, ನೀವು ಏಸು ವರ್ಷ ನಡೆದು ನೀವು ಜಡ್ಜ್ ಆಗಿರಿ, ಏಸು ವರ್ಷದಿಂದ ನಮ್ಮ ದಲಿತರಿಗೆ ಅನ್ಯಾಯವಾಗಿ ನೀವು ಜೈಲಿಗೆ ತಳ್ಳಿರಿ. ನೀವೇನಪ್ಪ ಇಂತ ಮಹಾಪುರುಷರವ್ರು, ನೀವು ಸಂವಿಧಾನ ಬರೆದಂತ ಅದು ದಿನನೇ ಸಂವಿಧಾನ ಜಾರಿ ಮಾಡಿದ ದಿವಸ 26ನೇ ಜನವರಿ ಅದ, ಅದು ನಿಮ್ಗೆ ಗರ್ವ ಅದನ್ನ ಇಲ್ಲೋ? ನೀವು ಏನ್ ನೀವು ಜಡ್ಜ್ ಆಗಿರಿ ಏನಿಲ್ಲ, ನಿಮ್ಗೆ ನಾಚಿ ಬರಬೇಕು ನಿಮ್ಗೆ ತೋಡೆ. ಇವತ್ತೇನಪ್ಪ ಅಂದ್ರ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ಭಾರತ ದೇಶದ ಸಂವಿಧಾನ ಎಷ್ಟು ಒಳ್ಳೇದಿದೆ, ಎಲ್ಲರಿಗೆ ಫ್ರೀಡಮ್ ವಾಕ್ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೆ ಮಾತಾಡೋ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೆ ಹೋರಾಟ ಮಾಡೋ ಸ್ವತಂತ್ರ ಇದೆ. ಇಂತ ಕೆಲವೊಂದು ಜನ ತಿಳ್ಕೊತಾರ, ಈ ಬಾಬಾ ಸಾಹೇಬ್ ಅವರು ಕೇವಲ ದಲಿತರಿಗೋಸ್ಕರ ಈ ಸಂವಿಧಾನ ಬರೆದಿದ್ದಾರೆ ಅಂತಾರೆ. ಬಂಧುಗಳೇ, ನೀವು ನಿಮ್ಗೊಂದು ಮಾತು ಕೇಳಕ್ ಇಷ್ಟಪಡ್ತೀನಿ, ತಿಳ್ಕೊಬೇಕು ನೀವೆಲ್ಲ. ಈಗ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ನೀವು ಸಂವಿಧಾನ ಓದ್ತಾ ಇದ್ದೀರಿ ಪೇಪರ್ದಲ್ಲಿ, ಅದರಲ್ಲಿ ಇದರಲ್ಲಿ ನೋಡ್ತಾ ಇದ್ದೀರಿ. ಸಂವಿಧಾನದಲ್ಲಿ ಪ್ರತಿಯೊಂದು ಸಮಾಜ, ಪ್ರತಿಯೊಂದು ಜಾತಿ, ಪ್ರತಿಯೊಂದು ಜನಾಂಗದವ್ರಿಗೆ ಏನಪ್ಪ ಹತ್ತು ಕೊಟ್ಟಿದ್ದಾರೆ. ಬಂಧುಗಳೇ, ನೀವು ತಿಳ್ಕೊತೀರಿ, ನೀವು ಇದು ತಪ್ಪು ತಪ್ಪದೇನು? ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಇವತ್ತ ದೇಶದಲ್ಲಿ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು ಇವತ್ತ ಹೋಗಿ ಬರ್ದಿ ಕಲೆಕ್ಟರ್ ಆಗ್ಯಾರ, ಜಡ್ಜ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಪೈಲಟ್ ಆಗ್ಯಾರ, ಸೈನ್ಯದಲ್ಲಿ ಭರ್ತಿಯಾಗಿ ಇವತ್ತು ದೇವ ಸೇವೆ ಮಾಡ್ತಾರ. ಇದು ಶ್ರೇಯ ಯಾರಿಗೆ ಹೋಯ್ತದ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಯ್ತದ? ಬಂಧುಗಳೇ, ಹಿಂದಕ ಯಾವ್ದೇ ಜಾತಿ ಇರಲ್ಲ, ಚಾ ಬಾಮನ್ ಇರ್ಲಿ, ಚಾ ಲಿಂಗಾಯತ್ ಇರ್ಲಿ, ಮರಾಠ ಇರ್ಲಿ, ಯಾವ್ದೇ ಸಮಾಜದ ಮಹಿಳೆಯರಿರ್ಲಿ, ಅವ್ರಿಗೆ ಓದೋ ಹಕ್ಕ ಇದ್ದಿಲ್ಲ. ಒಟ್ಟು ಓಡಕ್ ಓದೋ ಹಕ್ಕ ಇದ್ದಿಲ್ಲ ಅವರಿಗೆ. ಬಾಬಾ ಸಾಹೇಬ್ರು ಸಂವಿಧಾನ ಬರ್ತಿಂದು ಓದೋ ಹಕ್ಕು ಕೊಟ್ಟು ಅವ್ರಿಗೆ ಇವತ್ತೆಲ್ಲ. ಇವತ್ತು ಪ್ರತಿಯೊಂದು ಭಾರತ ದೇಶ ಹೆಣ್ಮಕ್ಳು ಬಾಬಾ ಸಾಹೇಬ್ರಿಗೆ ಪೂಜೆ ಮಾಡ್ಬೇಕು ನೀವು ಬಂಧುಗಳೇ. ಹಾಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಇನ್ನೊಂದು, ಈ ನಮ್ಮ ಭಾರತ ದೇಶದಲ್ಲಿ ಸುಮಾರು ಜಾತಿಗಳಿವೆ, 108 ಜಾತಿ, 115 ಜಾತಿಗಳು SC ಸಮಾಜದಲ್ಲಿ ಬರ್ತವೆ. ನಾವು ಕೇವಲ ಇಲ್ಲಿ ನೋಡ್ರಿ, ಓನ್ಲಿ ದಲಿತ ಸಮಾಜ ಮಾತ್ರ ಬಂದಿದ್ದೇವೆ. ಒಂದು 115 ಜಾತಿಗಳಿವೆ. ಬಾಬಾ ಸಾಹೇಬ್ ಸೌಲತ್ ತಗೊಳತ್ತೀರಿ ನೀವು? ತಗೊಂಡ್ ಮನೆ ಇರ್ಲತ್ತೀರಿ? ನಿಮ್ಮ ರಾಜ್ಯ ಮನೆ ಬಾಬಾ ಸಾಹೇಬ್ ಸೌಲತ್ ತಗೊಂಡು ಎಮ್ಎಲ್ಎ ಆಗ್ತೀರಿ? ನಮ್ಮ ಬಾಬಾ ಸಾಹೇಬ್ ಕಾಂಗ್ರೆಸ್ ಅವರಿಗೆ ಸುಮ್ಮನೆ ಬಿಡೋದಿಲ್ಲ. ಭಾರತ ದೇಶ ರಕ್ತಿ ರಕ್ತ ಕ್ರಾಂತಿ ಹರಿಸಿದ ತಾಕತ್ತು ಬಾಬಾ ಸಾಹೇಬ್ ನಮ್ಗೆ ಕೊಟ್ಟ ಅಂತ ನೀವ್ ಹೇಗಿದ್ದ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ಬಂಧುಗಳೇ, ಈಗಾಗಲೇ ಸಮಯ ಹೆಚ್ಚಾಗಿದೆ. ಎಲ್ಲ ನಮ್ಮ ಗೆಳೆಯರು, ನಮ್ಮ ಅಣ್ಣ ತಮ್ಮದರು ಮಾತಾಡಿದ್ದಾರೆ. ನನಗೆ ಕೇವಲ 2 ನಿಮಿಷ ಮಾತಾಡ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನೀವೆಲ್ಲ ನಾಡಿದಕ್ಕಾಗಿ ನಿಮ್ಗೆಲ್ಲ ಧನ್ಯವಾದ ಹೇಳ್ತೇನೆ. ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ, ನಮ್ಮ ಗಗನ್ ಅವರು, ನಮ್ಮ ವಿಶ್ವಜಿತ್ ಅವರು ಏನಪ್ಪ ಅಂದ್ರೆ ಬಂದಂತ ಕೇಳಿದ್ರು, ಹಣ ಹೆಂಗ್ ಮಾಡ್ತೀವಿ ಮಾಡ್ರಿ, ಅಲ್ಲೂ ಕುಂತ ಮಾಡ್ರಿ, ಸಮಸ್ಯೆ ಕುಂತ ಮಾಡಾರಿ, ಇದೇನಪ್ಪ ಅಂದೆ ಹಾಗೆ ನಮ್ಗೆ ಸಮಸ್ಯಲ್ಲ. ಇವತ್ತು ಮತ್ತೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ತಹಸೀಲ್ದಾರ್ ಅವ್ರು ಇದ್ದಾರೆ ಉಮ್ಮನಾಬಾದ್ ಅವರು, ಅವ್ರು ಸುಮ್ಮನೆ ನಮ್ಗೆ ಆರಾಮಿಲ್ಲ ಇರಮಿಲ್ಲ ಅಂತೇಳಿ ಮನೆಗ ಕುಂತು ರೆಸ್ಟ್ ಮಾಡ್ತಾರೆ ಹಾಸ್ಪಿಟಲ್ದಲ್ಲಿ. ಅವ್ರಿಗೇನಪ್ಪ ಅಂದ್ರೆ ತಕ್ಷಣ ಅವ್ರಿಗೆ ವಜಾ ಕೊಡಿಸಿ, ಅವ್ರಿಗೇನಪ್ಪ ಅಂದ್ರೆ ಜೈಲಿಗೆ ಹಾಕ್ಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ಈಗಾಗಲೇ ಬಹಳ ಸಮಯ ಆಗಿದೆ, ಅದ್ರಗೋಸ್ಕರ ನಾನು ಹೆಚ್ಚಿನ ಮಾತಿನ ಹೇಳಲ್ಲ. ಬಂಧುಗಳೇ, ಮತ್ತೊಂದು ಏನೊಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ. ಕೆಲವೊಂದು ಜಾತಿವಾದಿಗಳು, ಕೆಲವೊಂದು ಪಟ್ಟಪದ ಹಿತಾಸಕ್ತಿಗಳು ಈ ನಮ್ಮ ಬಾಬಾ ಸಾಹೇಬರ ಸಂವಿಧಾನ ತೆಗಿಲಕ್ಕೆ ನಾವು ಬಂದಿದ್ದೇವು ಭಾರತ ದೇಶದಲ್ಲಿ ಅಧಿಕಾರಕ್ಕೆ ಅಂತ ಹೇಳ್ತಾರ. ನಿಮ್ ಮಪ್ಪು ಬಂದ್ರು, ನಿಮ್ಮ ಬಂದ್ರು ತೆರಕ ಸಂವಿಧಾನ, ಒಳ್ಳೆ ಸಂವಿಧಾನ ಇದೆ ಈ ಸಂವಿಧಾನ, ಅಂತ ಸಂವಿಧಾನ ಇದೆ ನೋಡ್ಕೊಂಡ್ರಿ ನೀವು. ಇದ್ಯಾಕೆ ನಿಮ್ಗೆ ಸಂವಿಧಾನ ನಿಮ್ಗೆ ಖರಾಬ್ ಕಾಣ್ತದ? ಯಾಕೆ ಹಿಂಗ್ ಅಂತೀರಿ ನೀವು? ನಿಮ್ಗೇನಪ್ಪ ಸುಮ್ಮನೆ ವೇದಿಕೆ ಮುಖಾಂತರ ಸುಮ್ಮನೆ ಸ್ವಲ್ಪ ಹಿಂದೆ ಯಾವ ಶಬ್ದಗಳು ಆಡೋಣ ಅಂತ ಸುಮ್ಮನೆ ಕೊಡ್ತೀನಿ. ನಾವು ಬಂಧುಗಳ ಇಲ್ಲಿ ಹೋದ್ರು ತಲವಾರ್ ತೆಗಿಲಕ್ಕೆ ಹೊರಗೆ ಅಂತ ಹಾಗಾಗಿ ಇಲ್ಲಿ ಬಂದಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಗೂ ಪತ್ರಕರ್ತರು ಎಲ್ಲರಿಗೆ ಧನ್ಯವಾದ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಆತ್ಮೀಯ ನನ್ನ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ತಥಾಗತ ಭಗವಾನ್ ಗೌತಮ ಬುದ್ಧ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್
ಬಸವಣ್ಣವರೆಲ್ಲ ವಿಚಾರಗಳಿಗೆ ವಂದಿಸುತ್ತ ನನ್ನ ಮಾತಿಗೆ ಇವಾಗ ಚಾಲನೆ ಕೊಡ್ತೀನಿ. ಎರಡೇ ನಿಮಿಷ ಕೇಳ್ಬೇಕು ನೀವು. ವಿಷಯ ಏನದ ಅಂದ್ರೆ ರೈತರದು ಅಂತ ಗೊತ್ತಾಗಿದೆ ನಿಮ್ಗ. ರೈತರು ಜಡ್ಜ್ ಬಾಬಾ ಸಾಹೇಬರ ಸಂವಿಧಾನ ಓದಿ ಜಡ್ಜ್ ಆಗಿ 26ನೇ ಜನವರಿಗೆ ಬಾಬಾ ಸಾಹೇಬರ ಫೋಟೋ ಇಕ್ಕಿದ್ರೆ ನಾ ಬಂದು ಫ್ಲಾಗಿಸ್ಟಿಂಗ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಕ್ ನಾ ಸಾಧ್ಯ ಇಲ್ಲ ಅಂತಂದು ಕುಂತಾನ ಬರ್ತಾನ. ಫ್ಲಾಗಿಸ್ಟಿಂಗ್ ಯಾರು ಕೊಟ್ರಪ್ಪ ನಿನಗೆ? ನಾ ಬಾಬಾ ಸಾಹೇಬರ ಸಂವಿಧಾನ ಕೊಟ್ಟಿದ ನೀನ್ ಮನವಾದಿ ಏನ್ಕೆ ನಾ ಮನು ಕೊಟ್ಟನಂತ ನಾ ಕೇಳಕ್ ಇಷ್ಟಪಡ್ತೀನಿ. ಮನು ಕೊಟ್ರೆ ಹೇಳ ನೀನು, ನೀ ಸಂವಿಧಾನ ನಿನ್ ಮನು ಕೊಟ್ಟನಂದ್ರ ಮನು ಬರ್ದಾನಂತಂದ್ರ ನೀ ಪ್ಲಾಕೇಜಿಂಗ್ ಮಾಡಕ್ ಬರ್ಬೇಡ. ಅದೇ ಬಾಬಾ ಸಾಹೇಬ್ರ ಕೊಟ್ಟಂದ್ರೆ ಬಾಬಾ ಸಾಹೇಬ್ರದ ಒಂದ್ ಫೋಟೋ ಕ್ಲಾಕ್ಸರ್ ನಿನಗೆ ಎಷ್ಟ ಒಳಗ್ ಆಗ್ಲತ್ತ ಅಂತಂದಾಗ ನಿಂದು ವಿಚಾರಗಳು ಎಷ್ಟು ಕೆಟ್ಟ ವಿಚಾರವ. ನೀ ಏನ್ ಜಡ್ಜ್ಮೆಂಟ್ ಏನ್ ಕೊಟ್ಟಿದಿ ಅಂತಂತ ಎಂತ ಜಡ್ಜ್ಮೆಂಟ್ ಕೊಟ್ಟಿದೆ ಅಂತಂದ ಏನ್ಕಿಲ್ಲ, ತೆಗೆದು ನೋಡ್ದ ನಿನ್ ಗುಣ ಇತ್ತ ನಿನ್ ಗುಣ ಏನದಮ್ಮದು. ಅದೇ ರೀತಿಯಾಗಿ ಈ ಒಂದು ಹುಮ್ನಾಬಾದ್ ನಲ್ಲಿ ತಹಶೀಲ್ದಾರ್ ಅವರು ಬಂದು ಒಂದ್ ಮೆಮೋರಂ ತಗೊಂಡ್ರು. ಎರಡೇ ನಿಮಿಷದಲ್ಲಿ ಮೆಮೋರಂ ತಗೊಂಡ್ ಹೋದಾಗ ಎಷ್ಟು ಒಂದ್ ಚರ್ಚೆನೇ ಆಯ್ತಿದ್ದಿಲ್ಲ. ಕಂಟಿನ್ಯೂ ಚರ್ಚೆದಲ್ಲಿದೆ. ಸಂವಿಧಾನ ಏನ್ ಬರ್ದಾರ ಬಾಬಾ ಸಾಹೇಬರು, ಪ್ರೊಟೆಸ್ಟ್ ಮಾಡಕ್ ನಮ್ಗೆ ಹಕ್ಕು ಕೊಟ್ರ ಪ್ರೊಟೆಸ್ಟ್ ಮಾಡ್ತೀವಿ ನಾವು. ನೀವು ಯಾರು ಬಂದ್ರೆ ನಮ್ದು ಏನ್ ಮಾಡ್ಕೊಳಕ್ ಆಗಲ್ಲ, ಏನೇನ್ ಮಾಡಲ್ಲ ನೀವು. ಯಾಕಂದ್ರೆ ಪ್ರೊಟೆಸ್ಟ್ ನಮ್ಗೆ ಹಕ್ಕದ ಸಂವಿಧಾನ ಪ್ರಕಾರ. ನಾವು ಪ್ರೊಟೆಸ್ಟ್ ಮಾಡಿದ್ರೆ ನೀವು ಮೆಮೋರಂ ತಗೊಳಕ್ ಬರ್ಲಾಕ್ ಆಗಲ್ಲ ನಿಮ್ಗೆ. ಅಂದ್ರೆ ಸಂವಿಧಾನ ಓದಿ ಸಂವಿಧಾನದಿಂದೇ ನೀವು ನಮ್ದು ನೀವು ನಮ್ದು ಸೇವಕರಿದ್ದೀರಿ, ನಮ್ದು ನೀವು ರಾಜ್ಯ ಆಗ್ಲಕ್ಕ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಅದೇ ರೀತಿಯಾಗಿ ಈ ಭಾರತ ದೇಶದಲ್ಲಿ ದಿನಾಲು ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ನಡೀತಾ ಇವೆ. ಕುದುರೆ ಮೇಲೆ ಒಂದ್ ಮನುಷ್ಯ ಕುದುರೆ ಮೇಲೆ ಕುಂತದಂದಾಗ ಒಂದು ಕುದುರೆ ಮೇಲೆ ಕುಂತದಂದ್ರ ಒಂದು ಜೀವ ತೆಗಿತಾರ, ಒಂದ್ ಮೀಸಿ ಬಿಟ್ಟದಂದ್ರ ಒಂದು ಕೈ ಕಡ್ದಾಕ್ತಾರ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸಂವಿಧಾನ ತೆಗಿತಾ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಕಾಲು ಹೋಗ್ಯಾವ ತಿಳ್ಕೊಬೇಕು. ಈಗ ಏನ ತೆಲಂಗಾಣ ಮುಖ್ಯಮಂತ್ರಿ ಏನ ಒಂದು ಸ್ಟೇಟ್ಮೆಂಟ್ ಕೊಟ್ಟರ, ಸಂವಿಧಾನ ಬದಲಿಸ್ಬೇಕು ಬೇರೆ ಸಂವಿಧಾನ ಬರಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರ. ಮುಂದಿನ ದಿನದಲ್ಲಿ ನಿನ್ ತಕ್ಕ ಪಾಠ ಆಯ್ತದ. ಯಾಕಂತಂದ್ರೆ ಕುರ್ಜಿ ಮೇಲೆ ನಿನ್ ಕೆಳಗೆ ಇಳಿತ ಕಂಪಲ್ಸರಿ. ನೀ ಮುಖ್ಯಮಂತ್ರಿ ಇರ್ಲಕ್ ಲಾಯ್ಕ್ ಇಲ್ಲ, ನೀ ಕಾಮನ್ ಜನ ಇರ್ಲ ಕೂಡ ನಾ ಲಾಯ್ಕ್ ಇಲ್ಲ. ನಮ್ಮ ಬಳಿ ಬಂದ ಏನ್ಕೆಲ್ಲ ಪ್ರೊಟೆಸ್ಟ್ ಮಾಡಕ್ ಸುದ್ದಕ್ ಲಾಯ್ಕ್ ಇಲ್ಲ ನೀನು. ಒಂದು ಒಳ್ಳೆ ರೀತಿಯಲ್ಲಿ ಕುಂತಿನಂತಕ್ಕಂತ ವ್ಯಕ್ತಿ ನೀನು ಇಂತ ಹೇಳಿಕೆ ಕೊಡ್ತೀನಿ ಅಂತಂದ್ರೆ ನಾಟ್ಯ ಆಗ್ಬೇಕು, ನಿಂದ ಕುರ್ಜಿಗೆ ನಾಟ್ಯ ಆಗ್ಬೇಕು ನೀವು. ಇಂಥ ಒಂದು ವಿಚಾರ ಮಾಡಕ್ ಇದು ಮಾಡಿ. ಹಾಗಾಗಿ ನಾವು ಸಚಿವ ಮೇಡಮ್ ಅವರಿಗೆ ಮನವಿ ಪತ್ರ ಓದುವ ಮುಖಾಂತರ ಇವರಿಗೆ ಸನ್ಮಾನಿಸಿರಿ. ರಾಜ್ಯಪಾಲರು ರಾಜಭವನ್ ರೋಡ್ ಬೆಂಗಳೂರು ಕರ್ನಾಟಕ 5600001 ಮನವಿ ಪತ್ರ ಮಾನ್ಯ ಸಚಿವ ಪಾಲ್ಕಿನ ಅವರ ಮುಖಾಂತರ. ವಿಷಯ ದಿನಾಂಕ 26/1/2022 ಗಣರಾಜ್ಯೋತ್ಸವ ಆಚರಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ್ ಮತ್ತು ದಲಿತ ಬಡವ ವಿರೋಧಿ ಧೋರಣೆ ತೋರಿದ ಹುಮ್ನಾಬಾದ್ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಹಿರಿಮಠ ಅವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಹಾಗೆ ಸಂವಿಧಾನ ಬದಲಾವಣೆ ಮಾಡಬೇಕು ಎಂದು ಹೇಳಿದ ತೆಲಂಗಾಣ ಮುಖ್ಯಮಂತ್ರಿ ರಾಜೀನಾಮೆ ಆಗ್ರಹಿಸಿ ಬೃಹತ್ ಪ್ರತಿಜ್ಞೆ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮನವಿ ಪತ್ರ ಹೋಗ್ತಾ ಇದ್ದೀವಿ. ಮಾನ್ಯರೇ, ನಮ್ಮ ಭಾರತ ದೇಶದಲ್ಲಿರುವ ಜನತೆಗೆ ಸ್ವಾತಂತ್ರ್ಯ ಬಂದು ಜಾತ್ಯತೀತ ಸಮಾನತೆ ಸಾರಿವ ಸಂವಿಧಾನ ಜಾರಿಗೊಂಡು 7 ದಶಕಗಳು ಉಳಿದವು. ಈ 70 ವರ್ಷದ ಅವಧಿ ಒಳಗಡೆ ದೇಶದಲ್ಲಿ ಅದೆಷ್ಟೋ ಸಲ ಸಂವಿಧಾನ ಶಿಲ್ಪಿ ಸಮಾನತೆ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಿಗೆ ವಿರುದ್ಧವಾಗಿ ಹಾಗೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದಂತಹ ಘಟನೆಗಳು ಹಾಗೆ ಸಂವಿಧಾನ ವಿರೋಧಿ ಘಟನೆಗಳು ನಡೆದವೋ ಏನೋ. ಇಂಥದ್ರಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನದಂದು ಕಡ್ಡಾಯವಾಗಿ ಅಂಬೇಡ್ಕರ್ ಭಾವಚಿತ್ರ ಇಡಬೇಕೆಂದು ಸರ್ಕಾರ ಸುತ್ತಲೇ ಇದ್ದರೂ ಸಹ ರಾಯಚೂರಿನಲ್ಲಿ ಇದೇ ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದ ದಿನದಂದು ನ್ಯಾಯ ನೀಡುವಂತಹ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಎನ್ನುವರು ಮನವಾದಿ ಧೋರಣೆಯಿಂದ ಅಂಬೇಡ್ಕರ್ ಭಾವಚಿತ್ರ ಇಟ್ಟಿದ್ದರೆ ನಾನು ಧ್ವಜಾರೋಹಣ ಮಾಡುವುದಿಲ್ಲವೆಂದು ಅಂಬೇಡ್ಕರ್ ಅವರ ಭಾವಚಿತ್ರ ತೆರವುಗೊಳಿಸಿ ಧ್ವಜಾರೋಹಣ ಮಾಡಿದ್ದಾರೆ. ಇದು ಇವರೊಬ್ಬ ಜಾತಿವಾದಿ ಮನುವಾದಿ ಸಂವಿಧಾನ ವಿರೋಧಿ ಎಂದು ತೋರಿಸುತ್ತದೆ. ನಾವು ಇಂಥ ನ್ಯಾಯಾಧೀಶರಿಂದ ಎಂಥ ನ್ಯಾಯ ನಿರೀಕ್ಷಿಸಬಹುದು ಎಂದರೆ ನ್ಯಾಯ ಕೊಡುವಲ್ಲಿಯೂ ಸಹ ಇಂಥ ನ್ಯಾಯಾಧೀಶರು ಜಾತಿ ಆಧಾರದ ಮೇಲೆ ನ್ಯಾಯ ಕೊಡಬಹುದು. ಹಾಗೆಯೇ ಆದಷ್ಟು ಪ್ರಕರಣಗಳಲ್ಲಿ ಇವರು ಜಾತಿ ಆಧಾರದ ಮೇಲೆ ಕಾನೂನು ವಿರೋಧಿಯಾಗಿ ನ್ಯಾಯ ಕೊಟ್ಟಿದ್ದಾರೋ ಏನೋ. ಇಂಥ ನ್ಯಾಯಾಧೀಶರು ಬಯಸೋದೇನು? ಇವರು ಬಯಸುವುದು ಏನೆಂದರೆ ಇವರು ಸಂವಿಧಾನವನ್ನು ಬದಿಗೊತ್ತಿ ಮತ್ತೆ ಮನುಸ್ಮೃತಿ ಜಾರಿಗೊಳಿಸಲು ಹವಣಿಸುತ್ತಿದ್ದಾರೆ ಎಂದು ಅರ್ಥ. ಅದೇ ರೀತಿ ಇನ್ನೊಂದು ಘಟನೆ ಎಂದರೆ ಜನವರಿ 28ರಂದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ದಲಿತ ಮುಖಂಡರು ಸೇರಿ ಈ ಮನುವಾದಿ ನ್ಯಾಯಾಧೀಶರ ನಡವಳಿಕೆಯ ವಿರುದ್ಧ ಮನವಿ ಪತ್ರ ಸಲ್ಲಿಸಲು ಹುಮ್ನಾಬಾದ್ ತಹಶೀಲ್ ಕಚೇರಿಗೆ ಹೋದಾಗ
ಅಲ್ಲಿನ ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಹಿರೇಮಠ ಎನ್ನುವರು ಆ ಮನವಿ ಪತ್ರ ಸ್ವೀಕರಿಸದೆ ಬಂದ ಮುಖಂಡರನ್ನು ಜಾತಿಯತೆ ಶಬ್ದಗಳನ್ನು ನಿಂದಿಸಿ ಮನವಿ ಪತ್ರ ಸ್ವೀಕರಿಸದೆ ತಾನೊಬ್ಬ ದಲಿತ ವಿರೋಧಿ ಸಂವಿಧಾನ ವಿರೋಧಿ ಎಂದು ಸಾಬೀತುಪಡಿಸಿಕೊಳ್ಳುತ್ತಾರೆ. ಇದನ್ನು ವಿರೋಧಿಸಿ ದಲಿತ ಮುಖಂಡರವರ ಮೇಲೆ SC/ST ಕಾಯ್ದೆ ಹೇಳಿ ಪ್ರಕರಣ ದಾಖಲಿಸಿರುತ್ತಾರೆ. ಪ್ರಕರಣ ದಾಖಲಾದರೂ ಸಹ ಅವರನ್ನು ಇಲ್ಲಿವರೆಗೆ ಯಾವುದೇ ಕಾನೂನು ಕ್ರಮ ಕೈಗೊಂಡು ಬಂಧನ ಮಾಡಿಲ್ಲ, ಸೇವೆಯಿಂದ ವಜೆ ಮಾಡಿಲ್ಲ. ಇದು ಸಂವಿಧಾನ ವಿರೋಧಿ ಅಲ್ಲದೆ ಮತ್ತೇನು? ಅದೇ ರೀತಿ ತೆಲಂಗಾಣ ಮುಖ್ಯಮಂತ್ರಿ ಸಂವಿಧಾನ ಬದಲಾವಣೆ ಮಾಡಬೇಕೆಂದು ಹೇಳಿದ್ದು ತುಂಬಾ ಖೇದನೀಯ ಸಂಗತಿ. ಇಂತಹ ಘಟನೆಗಳೇ ಕೋಮುಗಲಭೆಗೆ ಕಾರಣವಾಗುತ್ತದೆ. ಅಂತಹ ಅಧಿಕಾರಿಗಳಿಂದಲೇ ಇವತ್ತು ದೀನ ದಲಿತರ ಸ್ಥಿತಿ ಗಂಭೀರ ಪರಿಸ್ಥಿತಿಗೆ ಬಂದು ನಿಂತಿದೆ. ನ್ಯಾಯ ಎನ್ನುವುದು ಇದ್ದವರ ಪಾಲಾಗಿ ಬಡವರ ಜೀವನ ಬೀದಿ ಪಾಲಾಗುತ್ತಿದೆ. ಇಂತಹ ನ್ಯಾಯಾಧೀಶ ತಹಸೀಲ್ದಾರರಿಂದ ಅದೆಷ್ಟು ಬಡವರ ಜೀವನ ಅಧೋಗತಿಗೆ ಬಂದು ನಿಂತಿದೆಯೋ. ನಮ್ಮ ಭಾರತ ದೇಶದಲ್ಲಿ ಇಂತಹ ಅದೆಷ್ಟು ಸಂವಿಧಾನ ವಿರೋಧಿ ಘಟನೆಗಳು ನಡೆದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ವಿಪರ್ಯಾಸವೇ ಸರಿ. ಇಲ್ಲಿ ಸಂವಿಧಾನವನ್ನು ಇಂಚಿಂಚಾಗಿ ಕೊಲೆ ಮಾಡಿ ಮತ್ತದೇ ಜಾತೀಯತೆ ಜನವಿರೋಧಿ ಮನಸ್ಫೂರ್ತಿಯನ್ನು ಜಾರಿಗೊಳಿಸಬೇಕೆಂದು ದೊಡ್ಡ ಹುನ್ನಾರ ನೀಡುತ್ತಿದೆ. ಈ ಹುನ್ನಾರದಲ್ಲಿ ಜನರ ಸೇವಕರಾಗಿ ಕೆಲಸ ಮಾಡುವ ನ್ಯಾಯಾಧೀಶರು ತಹಸೀಲ್ದಾರರು ಭಾಗಿಯಾಗಿದ್ದು ಒಂದು ದೊಡ್ಡ ದುರಂತ. ಈ ಹುನ್ನಾರದ ಬೆನ್ನತ್ತಿ ನಾವು ಸಂವಿಧಾನವನ್ನು ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ. ಅಂತ ಸಂವಿಧಾನ ವಿರೋಧಿಗಳನ್ನು ಕಾನೂನು ಮೂಲಕ ತಕ್ಕ ಪಾಠ ಕಲಿಸಬೇಕಾಗಿದೆ. ಕೊನೆಯದಾಗಿ ಗೌರವಾನ್ವಿತ ರಾಜ್ಯಪಾಲಕರಿಗೆ ಕೇಳಿಕೊಳ್ಳುವುದೇನೆಂದರೆ, ಈ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ್ ಮತ್ತು ದಲಿತ ಬಡವ ವಿರೋಧಿ ಹುನ್ನಬ ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಹಿರೇಮಠ ಅವರನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಬೇಕು, ಹಾಗೆ ಇವರಿಗೆ ಕಾನೂನು ಮೂಲಕ ತಕ್ಕ ಶಿಕ್ಷೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ. ಅಂಕಜ್ ಕೋ ಕಲೆ ತುಂಬ ಹಾಗೆ ಬೇಡ. ಅಂಕಜ್ ಕೋ